ನಿಮಗೆ ಫಸ್ಟ್ ಗೊತ್ತಾಗಿದ್ದು ಕ್ಷಣ ಯಾರು ಹೇಳಿದ್ರು? ಸೊ ಆ ಕ್ಷಣ ಹೆಂಗೆ ಅಂದ್ರೆ ರೂಮರ್ಸ್ಗಳು ಅದು ಇದು ಅಂತ ಅನ್ಕೊಂಡು ಬರ್ತಾ ಇರುತ್ತೆ, ಬಟ್ ನಾನು ನೋಡ್ತಾ ಇದ್ದೆ. ಸೊ ನ್ಯಾಷನಲ್ ವಾರ್ಡ್ ಕಮಿಟಿಯಿಂದ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದು. ಸೊ ಅಲ್ಲೇ ಗೊತ್ತಾಗಿತ್ತು ನನಗೂ ಕೂಡ, ಅಂದರೆ 100% ಕನ್ಫರ್ಮ್ ಆಗಿದ್ದು. ತುಂಬ ಜನ ಪತ್ರಿಕೆಯವರು ಅಲ್ಲಿ ಇಲ್ಲೆಲ್ಲ ವಿಷಯಗಳು ತಿಳ್ಕೊಂಡು ಫೋನ್ ಮಾಡ್ತಾಯಿದ್ರು ಬಂದಿದೆ ಅಂತ ಅಂದ್ಕೊಂಡು, ಬಟ್ ನಾನು ಇಲ್ಲ ಅದು ಅನೌನ್ಸ್ ಆಗದೆ ನಾನೇನು ಇದು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ಅವರಿಗೆ. ಸೊ ನನಗೂ ಗೊತ್ತಾಗಿದ್ದು ನಾನು ನೇರವಾಗಿ ಅವರದ್ದು ಪ್ರೆಸ್ ಕಾನ್ಫರೆನ್ಸಲ್ಲಿ ಗೊತ್ತಾಗಿರೋದು. ಖಂಡಿತವಾಗ್ಲೂ ಖುಷಿ ಇದೆ. ಅವರು ನನಗೆ ಕರೆಕ್ಟ್ ನನಗೆ ಗೊತ್ತಿಲ್ಲ, ನಾನು ಅದನ್ನು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಅಷ್ಟೇ, ಯಾಕಂದ್ರೆ ಅಲ್ಲಿ ಯಾವ್ಯಾವ ಸಿನಿಮಾಗಳು ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರಗಳು ನಮ್ಗೆ ಗೊತ್ತಾಗಲ್ಲ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹಾಕಿದ್ದು ನೋಡಿ ನನಗೆ ಗೊತ್ತಾಗಿದ್ದು. ತುಂಬ ಲೆಜೆಂಡ್ರಿ ನಟರು ಅವರೆಲ್ಲ. ಸೊ ಅವರ ಮುಂದೆ ನಿಲ್ಲುವಷ್ಟು ಶಕ್ತಿ ಇದೆಯಾ ನಮಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಒಂದು ಸಿನಿಮಾ ಪರ್ಟಿಕ್ಯುಲರ್ ಆಗಿ ಒಂದು ಸಿನಿಮಾಗೆ ಮಾಡಿರೋ ಪಾತ್ರವನ್ನು ಕನ್ಸಿಡರ್ ಮಾಡಿಕೊಟ್ಟಿರ್ತಾರೆ ಅಂತ ಅನ್ಕೊಳ್ತೀನಿ ನಾನು. ಸೊ ಅವರೆಲ್ಲ ಅಲ್ಲಿದ್ದರು ಅಂದರೆ ನಾನು ಭಾಳ ದೊಡ್ಡ ಪುಣ್ಯವಂತ ಅಂತ ಅಂದ್ಕೊಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.